ಮಾಡೋದಿಲ್ವಾ? ನಾ ಹೊರಗ್ ನೋಡಾಗಿ ಈ ಮನೆ ಅನ್ನ ತಿನ್ನಲ್ಲ. ಸರಿ ಬಿಡು, ನಿನಗ್ ಬೇಡ ಅಂದ್ಮೇಲೆ ನನಗೂ ಬೇಡ. ಹಾಗಾದ್ರೆ ನೀವು ಯಾರು ಊಟನೇ ಮಾಡಲ್ವಾ? ನೀನು ಊಟ ಬಿಟ್ಬಿಡು ಅವ್ರ ಜೊತೆಗೆ, ನಿಮ್ ದೇವ್ ಸಾಗ್ಬೋದು. ನೀನಿದ್ದು ತಾನೆ, ಏನ್ ಪ್ರಯೋಜನ? ಏನೋ ಹೊಟ್ಟೆ ಹಸ್ತಿದ್ದಾರೆ ಅಂತ ಊಟ ತಂದು ಕೊಟ್ರೆ ತಿನ್ನೋ ಭಾಗ್ಯವೂ ಇಲ್ಲ. ಹ್ಮ್, ಒಂದೇ ಮಗ ಚೆನ್ನಾಗಿ ಮಾಡಿದಾನೆ ರಾಮಕೃಷ್ಣ ಬಿಸಿಬೇಳೆಬಾತು. ಸುಂದ್ರಿ, ನಿನ್ನ ಅಪ್ಪ ಅಮ್ಮನಿಗಿಂತ ನಿನ್ನ ಹಠನೇ ಮುಖ್ಯನಾ? ತಗೊಳ್ಳೆ, ತಿನ್ನು. ಪಾಪ ಕಣೆ, ಬೆಳಗಿಂದ ಯಾರು ಏನೂ ತಿಂದಿಲ್ಲ. ನಿಮ್ಮ ಅಜ್ಜಿ ನೋಡು, ವಯಸ್ಸಾಗಿದೆ. ನಿನ್ಗೆ ಹಿಂಗಾಗಿರೋದಕ್ಕೆ ಎಲ್ಲರೂ ನೊಂದಿದ್ದಾರೆ. ತಗೊಳ್ಳೆ, ತಿನ್ನು. ಪಾಪ ಎಲ್ಲರನ್ನೂ ಹಸುವಿನಿಂದ ಬಳಲೋ ಥರ ಮಾಡಬೇಡ. ತಗೊಳ್ಳೆ, ನನಗೋಸ್ಕರ ಬೇಡ, ಮನೆಯವ್ರಿಗೋಸ್ಕರ ತಿನ್ನು. ಅಪ್ಪ ಅಮ್ಮನಿಗೋಸ್ಕರ ತಿನ್ನೆ ತಿನ್ನೆ ತಿನ್ನೆ. ಎಲ್ಲರೂ ಊಟ ಮಾಡಿ, ನನಗೋಸ್ಕರ ಉಪವಾಸ ಕೆಡೋದು ಬೇಡ. ಹೊರಗಿನವ್ರ ಮಾತು ಪಥ್ಯ, ಮನೆಯವ್ರ ಮಾತು ಲೆಕ್ಕಕ್ಕೆ ಇಲ್ಲ. ಮೊಸರನ್ನ ಹಾಕಿ. ಯಾವ್ದು ಇಷ್ಟೊತ್ತವರೆಗೂ ತಿಂದ್ರಲ್ಲ ಬಿಸಿಬೇಳೆ ಬಾತ ಮೊಸರನ್ನ, ಅದ್ರದ್ದು ದುಡ್ಡು ನಾನ್ ಕೊಡ್ಬೇಕಾ? ಇನ್ನೇನು ಪಕ್ಕದ ಮನೆಯವ್ರ ಕೊಡ್ತಾರೆ. ನಿಮ್ಮ ಹೆಸರಲ್ಲೇ ತಂದಿರೋದಪ್ಪ, ಮರಿಬೇಡಿ. ಇವತ್ತಿಲ್ಲ ಅಂದ್ರೆ ನಾಳೆ ಕೊಡಿ. ಯಾವನ್ ಹೇಳಿದ್ದ ತಗೊಂಬ ಅಂತ? ನಾವ್ ಅನ್ನ ಬೇಯಿಸ್ಕೊಂಡು ಅದಕ್ಕೆ ಚಟ್ಟಿ ಪುಡಿನ ಉಪ್ಪಿನಕಾಯ ನೆಚ್ಕೊಂಡು ತಿಂತಿದ್ವಿ. ತರೋತ್ತೊಂದಿಗೆ ನನ್ನೇ ದುಡ್ಡು ಕೊಡು ಅಂದ್ರೆ ತಿನ್ನಕ್ ಮೊದ್ಲು ಇರ್ಬೇಕಾಗಿತ್ತು. ಈ ಜ್ಞಾನ ಚೆನ್ನಾಗಿ ಎಲ್ಲ ಹಾಕೊಂಡು ಕತ್ತರಿಸಿದ್ರೆ ಈಗ ಹೊಟ್ಟೆ ತುಂಬಿದ ಕೂಗಾಡ್ತೀರಿ. ಏ, ಇನ್ನು ಏನೇ ನೀನ್ ಬೆರಳು ಚೇಪ್ಕೊಂಡು ಸರ ಸರ ಅಂತ ನಡಿಯಲ್ಲಿ ಮನೇಲಿ ಇನ್ನ ಕಸ ಗುಡಿಸಿಲ್ಲ, ದೀಪ ಹಚ್ಚಿಲ್ಲ, ಬಿಟ್ರಿಲ್ಲ ಸೆಟ್ಲ್ ಆಗ್ಬಿಡ್ತಾಳೆ. ಕೊಟ್ಬಿಡಿಯಪ್ಪ, ನಿಮ್ಮ ಹೆಸರು ಹೇಳಿರೋ ನಾನು. ಅದಕ್ಕೆ ಕ್ಯಾರಿಯರು ಹೋಟ್ಲಿಗೆ ತಲುಪಿಸ್ಬಿಡಿ. ಬಿಸಿಬೇಳೆ ಬಾತ್ ಅದ್ಭುತ.